ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೆಲವೊಂದು ಮಾಹಿತಿಗಳು ಗೊತ್ತಿರೋದಿಲ್ಲ ಹೊಸ ವಿದ್ಯಾರ್ಥಿಗಳಿಗೆ. ಅಲ್ಲಿ ಸಿಇಟಿ ಫಸ್ಟ್ ರೌಂಡ್ಗೆ ಹೋಗ್ತಾರೆ ವಿದ್ಯಾರ್ಥಿಗಳು, ಈಗ ಮಾರ್ಕ್ಸ್ ರೌಂಡ್ಗೆ ಎರಡನೇ ಫಸ್ಟ್ ರೌಂಡ್ಗೆ ಹೋಗ್ತಾರೆ. ಕೆಲವೊಂದು ಮುಖ್ಯವಾದ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ, ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ವಿದ್ಯಾರ್ಥಿಗಳು ಫಾಲೋ ಮಾಡಬೇಕು. ಮಿಸ್ಟೇಕ್ನ ಮಾಡಿದ್ರೆ ನಿಮಗೆ ಸೀಟ್ ಕೂಡ ಸಿಗದೇ ಇರುವ ಸಾಧ್ಯತೆ ಕೂಡ ಇದೆ. ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ನೆಕ್ಸ್ಟ್ ಮಾಡಿ ಬನ್ನಿ, ವಿಡಿಯೋನ ಶೇರ್ ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ಈಗ ನಡೀತಾರದ್ದು ನೋಡ್ಬಿಟ್ಟು ಜಸ್ಟ್ ಮಾಕ್ ರೌಂಡ್, ಮಾಕ್ ಮೀನ್ಸ್ ಡೆಮೋ ರೌಂಡ್ ಅಷ್ಟೇ. ರಿಸಲ್ಟ್ ಒನ್ ನಂತರ ನಿಮಗೆ ಫಸ್ಟ್ ರೌಂಡ್ ಅಫಿಷಿಯಲ್ ಆಗಿ ಆಪ್ಷನ್ ಎಂಟ್ರಿ ಶುರು ಆಗುತ್ತೆ. ಆಗ ನೀವು ಆಗ ಮಾಡುವ ಆಪ್ಷನ್ ಎಂಟ್ರಿ ಮಾತ್ರ ನಿಮಗೆ ವ್ಯಾಲಿಡ್ ಆಗಿರುತ್ತೆ. ಈಗ ಮಾಡೋದೆಲ್ಲ ಜಸ್ಟ್ ಬಂದ್ರು ಡೆಮೋ ರೌಂಡ್ ಆಗಿರ್ತದೆ. ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ, ಅವರಿಗೆ ಗೊತ್ತಾಗಲಿ ಅಂತ ಅಷ್ಟೇ ಮಾಕ್ ರೌಂಡ್ ಆಗಿರುತ್ತೆ. ಫಸ್ಟ್ ರೌಂಡ್ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಮೇನ್ ಆಗಿ ವಿದ್ಯಾರ್ಥಿಗಳಿಗೆ ಕನ್ಕ್ಲೂಡ್ ಮಾಡೋದು, ಮಾಕ್ ರೌಂಡ್ ಅಲ್ಲಿ ನೀವು ಕಾಲೇಜಸ್ ಆಡ್ ಮಾಡಿರ್ತೀರಾ, ನಿಮಗೊಂದು ಕಾಲೇಜ್ ಅಥವಾ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ. ಆಗ ನಿಮ್ಗೆ ಎಷ್ಟು ಐಡಿಯಾ ಬರುತ್ತೆ, ಓ ಈ ರೀತಿ ರ್ಯಾಂಕ್ ಪಟ್ಟಿ ಇದೆ, ನಾ ಈ ಕಾಲೇಜಸ್ ಆಡ್ ಮಾಡಿದ್ದೀನಿ, ಈ ನಂದು ರ್ಯಾಂಕ್ ಈ ವೇಲ್ ಇದೆ, ಇಷ್ಟಿದೆ, ನಂಗೆ ಈ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಮೇನ್ ಆಗಿ ವಿದ್ಯಾರ್ಥಿಗಳು ಹೇಳೋದಾದ್ರೆ ಫಸ್ಟ್ ರೌಂಡ್ ಅಲ್ಲಿ ನೀಟಾಗಿ ನೋಡ್ಕೊಂಡು ಕಾಲೇಜಸ್ನ ಆಡ್ ಮಾಡಿ, ನಿಮ್ಗೆ ಯಾವೆಲ್ಲ ಕಾಲೇಜಸ್ ಸಿಕ್ಕಿದೆ, ಯಾವ್ದು ಸೆಗ್ಮೆಂಟಿತ್ತು, ಯಾವ್ದು ಬೇಡ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಮೇಜರ್ ಆಗಿ ನಾನು ಸಜೆಸ್ಟ್ ಮಾಡೋದು ಫಸ್ಟ್ ರೌಂಡ್, ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ, ಆಗ ನಿಮ್ಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್, ನೀವು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹೋಗೋದಾದ್ರೆ ಅಥವಾ ಹೋದ್ರೆ ಹೊಸದಾಗಿ ಕಾಲೇಜಸ್ನ ಆಡ್ ಮಾಡೋದಕ್ಕಾಗೋದಿಲ್ಲ, ನೀವು ಕಾಲೇಜಸ್ನ ಆಡ್ ಮಾಡೋಕ್ಕಾಗೋದಿಲ್ಲ. ರೂಲ್ಸ್ ಇರೋದಂಗೆ ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತಾರೆ, ಆಗ ನೀವು ಹೊಸದಾಗಿ ಕಾಲೇಜಸ್ನ ಆಡ್ ಮಾಡ್ಕೋಬಹುದು. ಇಲ್ಲಿ ನೀವು ಯಾವ ಕಾಲೇಜಸ್ನ ಆಡ್ ಮಾಡಿರ್ತೀರಾ ಅದರ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ಗೆ ಹೋದ್ರೆ ಇಷ್ಟು ನೀವು ಮಾಡಿಫೈ ಮಾಡ್ತೀರಾ, ಮಾಡಿಫೈ ಅಂದ್ರೆ ಹಿಂದೆ ಮುಂದೆ ಮಾಡ್ತೀರಾ ಅಥವಾ ಡಿಲೀಟ್ ಮಾಡ್ತೀರಾ, ನಿಮ್ಗೆ ಆಡ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ, ಆಡ್ ಮಾಡೋದಕ್ಕೆ ಕೊಟ್ಟಿಲ್ಲ, ಆಡ್ ಮಾಡೋದಕ್ಕೆ ರೂಲ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಈಗ ಮಾಕ್ ರೌಂಡ್ ಆಗಿ ಫಸ್ಟ್ ರೌಂಡ್ಗೆ ಇದೇ ಜಾಸ್ತಿ ಕಾಲೇಜಸ್ನ ಹಾಕಿ, ನೀವು ಸುಮ್ಮನೆ ಎರಡು ಕಾಲೇಜ್ ಮೂರು ಕಾಲೇಜ್ ಹಾಕ್ಬಿಡಿ, ಜಾಸ್ತಿ ಕಾಲೇಜಸ್ನ ಆದಷ್ಟು ಹಾಕಿ ಪ್ರಿಫರೆನ್ಸ್ ಕೊಡಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಫಾರ್ ಎಕ್ಸಾಂಪಲ್ ನಿಮಗೆ ಮಾಕ್ ರೌಂಡ್ ಅಲ್ಲಿ ಯಾವ್ದೊಂದು ಕಾಲೇಜ್ ಆಗಿದೆ, ಫಾರ್ ಮಾಕ್ ರೌಂಡ್ ಅಥವಾ ಫಸ್ಟ್ ರೌಂಡ್ ಅನ್ಕೊಡಿ, ಮಾಕ್ ರೌಂಡ್ ಸುಮ್ಮನೆ ಡೆಮೋ, ಫಸ್ಟ್ ರೌಂಡ್ ಯಾವ್ದೊಂದು ಕಾಲೇಜ್ ಆಗಿದೆ, ಅದು ಬಂದ್ಬಿಟ್ಟು ಪ್ರಿಫರೆನ್ಸ್. ಅದನ್ನ ಪ್ರಿಫರೆನ್ಸ್ ಎಷ್ಟು ಕೊಟ್ಟಿರ್ತೀರ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತೀರಾ, ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ನಿಮಗೆ ಕಾಲೇಜ್ ಆಗಿದೆ ಮಾಕ್ ರೌಂಡ್ ಅಲ್ಲಿ ಅನ್ಕೊಡಿ, ಅದನ್ನೇ ನೀವು ಮಾಕ್ ರೌಂಡ್ ಅಂತೀರಿ ಫಸ್ಟ್ ರೌಂಡ್ ಅಲ್ಲಿ ಅನ್ಕೊಳ್ಳಿ, ಅದನ್ನೇ ನೀವು ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಅದನ್ನೇ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ನಿಮಗೆ ಈಸಿಯಾಗಿ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಆಗಿದ್ದು ಸೆಕೆಂಡ್ ರೌಂಡ್ ಅಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ಸೆಕೆಂಡ್ ರೌಂಡ್ ಅಲ್ಲಿ ನೋಡಿಕೊಂಡು ಮಾಡಿಫೈನ ಮಾಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇರೋ ಕಾಲೇಜಸ್ ಆದ್ರೆ ಸೆಕೆಂಡ್ ರೌಂಡ್ ಗೆ ನೀವು ಹೋಗೋ ಪಾಸಿಬಿಲಿಟಿನೇ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ನೀವು ಒಂದು ಕೂಡ ಕಾಲೇಜಸ್ ಟಾಪ್ ಪ್ರಿಫರೆನ್ಸ್ ಇತ್ತು ಸಿಕ್ಬಿಟ್ಟಿದೆ, ನೀವು ಬೇರೆದಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ. ಬೇರೆ ಸಿಗ್ಬೇಕಂದ್ರೆ ನೀವು ಮತ್ತೆ ಪ್ರಯಾರಿಟಿನ ಚೇಂಜ್ ಮಾಡಬೇಕಾಗುತ್ತೆ. ಅಥವಾ ಈಗ ಅನಾಲಿಸಿಸ್ ಮಾಡುತ್ತೆ ಅಂದ್ರೆ ಸಿಂಪಲ್ ಇರ್ತೀನಿ, ನಿಮ್ಮ ರ್ಯಾಂಕಿಂಗ್, ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಂಗ್ ಒಂದು 15,000 ಇದೆ, ನೀವು ಒಂದು ಲಿಸ್ಟ್ ಆಫ್ ಕಾಲೇಜಸ್ ಆಡ್ ಮಾಡಿರ್ತೀರಾ, ಜಸ್ಟ್ ನೋಡೋದು ಚೆಕ್ಔಟ್ ಮಾಡ್ಕೊಂಡು ಹೋಗುತ್ತೆ ನಿಮ್ಮ ರ್ಯಾಂಕಿಂಗ್ ಆದಾದ್ಮೇಲೆ. ಫಾರ್ ಎಕ್ಸಾಂಪಲ್ ಆರ್ ವಿ ಕಾಲೇಜ್ ಅದೊಂದು ಸಿಎಸ್ ಬ್ರಾಂಚ್ ಅನ್ಕೊಳ್ಳಿ, ಅದು ಇ ಸಿ ಬ್ರಾಂಚ್ ಅನ್ಕೊಳ್ಳಿ, ಅದಕ್ಕೆ ಹೋಗಿ ಅನಾಲಿಸಿಸ್ ಮಾಡುತ್ತೆ. ಅಲ್ಲಿ ಅನಾಲಿಸಿಸ್ ಮಾಡಬೇಕಾದ್ರೆ ನಿಮಗೆ ನೀವೊಬ್ಬರಿಗೆ ಕಾಂಪಿಟೇಟರ್ಸ್ ಆಗಿರೋದಿಲ್ಲ, ಆಲ್ ಓವರ್ ಕರ್ನಾಟಕ ಇರ್ತೀರಾ, ಆಲ್ ಓವರ್ ಕ್ಯಾಟಗರಿ ವೈಸು, ಸೀಟ್ ವೈಸು, ರಿಸರ್ವೇಷನ್ ವೈಸ್ ಎಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ. ಇಫ್ ಯು ಪರ್ ಸೀಟ್ ನಿಮಗೆ ಇರೋ ಸೀಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ 60 ಸೀಟ್ ಇರುತ್ತೆ ಅನ್ಕೊಳ್ಳಿ, ಅದರಲ್ಲಿ ನಿಮ್ಮ ಕ್ಯಾಟಗರಿ ಸೀಟ್ ಎಷ್ಟು, ನಿಮ್ದು ರೂಲ್ ಬರುತ್ತೆ ಕನ್ನಡ ಮೀಡಿಯಂ ಬರುತ್ತೆ ಆ ಸೀಟ್ ಎಷ್ಟು ಎಲ್ಲ ಸೇರಿ ನಿಮ್ದು ಸಕ್ಸಸ್ ಆದ್ರೆ ನಿಮ್ದು ಅಲೌಟ್ ಆದ್ರೆ ಡನ್ ಅಲೌಟ್ ಆಗುತ್ತೆ, ಇಲ್ಲವಾ ನಿಮ್ದು ಅಲೌಟ್ ಆದ್ರೆ ಓಕೆ ಡನ್ ಎಕ್ಸಿಟ್ ಆಗುತ್ತೆ, ನಿಮ್ದು ಅಲೌಟ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಹೋಗುತ್ತೆ. ಸೆಕೆಂಡ್ ಆಪ್ಷನ್ ಕೂಡ ಸೇಮ್ ಇದೇ ರೀತಿ ಚೆಕ್ ಮಾಡುತ್ತೆ, ಆದ್ರೆ ಡನ್, ಇಲ್ಲ ಥರ್ಡ್ ಆಪ್ಷನ್ ಹೋಗೋದು, ಈ ರೀತಿ ಚೆಕ್ ಮಾಡುತ್ತೆ. ಇಲ್ಲಿ ಕೆಲವರಿಗೆ ಸೀಟ್ ಆಗೋದಿಲ್ಲ, ಸೀಟ್ ಆಗೋದಿಲ್ಲ, ಯಾಕೆ ಸೀಟ್ ಆಗೋದಿಲ್ಲ ಅಂತಿರಲ್ಲ, ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಅಂತ, ದಟ್ಸ್ ಇಟ್. ಏನಂದ್ರೆ ಅವ್ರಿಗೇನಾಗುತ್ತೆ ಅಂದ್ರೆ ಈ ರೀತಿ ಯಾವ್ಯಾವ ಕಾಲೇಜ್ ಸ್ಟ್ಯಾಕ್ ಇರ್ತಾರೆ ಅವರ ರ್ಯಾಂಕಿಗೆ ಅನುಗುಣವಾಗಿ ಯಾವ್ಯಾವ ಕಾಲೇಜ್ ಹಾಕಿರ್ತಾರೆ, ಆಗ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ಈ ರೀತಿ ಸಮಸ್ಯೆ ಆಗುತ್ತೆ, ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ, ಈ ರೀತಿ ನಿಮ್ದು ಚೆಕ್ಔಟ್ ಮಾಡುತ್ತೆ. ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಿದ್ರಿಗೆ ಇಷ್ಟಪಡ್ತೀರಿ. ಆದಷ್ಟು ನಿಮ್ಗೆ ಜಾಸ್ತಿ ಎನ್ ನಂಬರ್ ಆಫ್ ಕಾಲೇಜ್ 30 ಕಾಲೇಜಸ್ನ ಹಾಕಿ ನೀವು ಹಾಕಿ. ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಡ್ ದರ ಕಾಲೇಜ್ನ ಹಾಕ್ಬೇಡಿ, ಆಲ್ಮೋಸ್ಟ್ ನೀವು ಜಾಸ್ತಿ ಹಾಕಿ, ನಿಮ್ಗೆ ಯಾವ ಬ್ರಾಂಚ್ ಬೇಕೋ ಅದನ್ನೇ ಹಾಕಿ. ತೀರಾ ಚಾನ್ಸಸ್ 50-50 ಆ ಕಾಲೇಜು ಹೋಗೋಣ ಬೇಡ ಹೋಗೋಣ ಬಿಡು ಅಂತ ಇರೋದನ್ನ ಬೇಕಾದ್ರೆ ಲಾಸ್ಟ್ ಕೊಡಿ, ಲಾಸ್ಟ್ ಪ್ರಿಫರೆನ್ಸ್ 30-40-50 ಆ ರೀತಿ ಲಾಸ್ಟ್ ಪ್ರಿಫರೆನ್ಸ್ ಕೊಡಿ, ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನೋಡೋದಾದ್ರೆ ಚಾಯ್ಸ್ ಎಂಟ್ರಿ, ಇಲ್ಲಿ ಚಾಯ್ಸ್ ಎಂಟ್ರಿನ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಆಫ್ಟರ್ ಫಸ್ಟ್ ರೌಂಡ್ ಆಲ್ರೆಡಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಆಫ್ಟರ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಬಿಟ್ಟಿರ್ತಾರೆ. ಚಾಯ್ಸ್ ಮೀನ್ಸ್ ಆಯ್ಕೆ ಮಾಡೋದು, ಆಯ್ಕೆ ಮಾಡಿರೋದು ನಿಮಗೆ ಸೀಟ್ ಸಿಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು, ಸೀಟ್ ಸಿಕ್ಕಿರೋದು ನಿಮಗೆ ಬೇಕಾ, ಸೀಟ್ ಸಿಕ್ಕಿರೋದು ಬೇಕಾ ಅಡ್ಮಿಷನ್ ಆಗ್ತೀರಾ, ಸೀಟ್ ಸಿಕ್ಕಿದ್ರೆ ಅಡ್ಮಿಷನ್ ಆಗ್ತೀರಾ ಅಂದ್ರೆ ಚಾಯ್ಸ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ.
ನೆಕ್ಸ್ಟ್ ರೌಂಡ್ಗೆ ಹೋಗ್ತಿರೋದ್ರೆ ನೀವು ಚಾಯ್ಸ್ ಟೂ ಅನ್ನು ಆಯ್ಕೆ ಮಾಡಬೇಕಾಗುತ್ತೆ. ನಂತರ ಸೆಕ್ಯೂರ್ ಸೀಟ್ ಬೇಡ, ನನಗೆ ಸೆಕ್ಯೂರ್ ಸೀಟ್ ಬೇಡ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂದರೆ ಚಾಯ್ಸ್ ತ್ರೀನ ಕ್ಲಿಕ್ ಮಾಡಬೇಕಾಗುತ್ತೆ. ಬೇಡ ನನಗೆ ಸಿಟಿ ಕೌನ್ಸಿಲಿಂದ ಹೊರಗಡೆ ಹೋಗ್ತೀನಿ ಅಂದರೆ ಚಾಯ್ಸ್ ಫೋರ್ ಅನ್ನು ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಹೇಗೆ ಅಂದರೆ ಆಫ್ಟರ್ ನಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟ ನಂತರ ನಮಗೆ ಮಾಹಿತಿಯನ್ನು ಕೊಡ್ತಾರೆ, ಈ ರೀತಿ ಚಾಯ್ಸ್ ಎಂಟ್ರಿನ ಮಾಡಿ ಅಂತ. ಇದು ಕಡ್ಡಾಯ ಆಗಿರ್ತದೆ. ಇಲ್ಲಿ ಯಾರು ಚಾಯ್ಸ್ ಒನ್ನ ಎಂಟ್ರಿ ಮಾಡ್ತಾರೆ ಅವರು ಹೋಗಿ ಅಡ್ಮಿಷನ್ ಆಗ್ತಾರೆ. ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಫೀಸ್ ಪೇಮೆಂಟ್. ನೀವು ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಇನ್ ಕೇಸ್ ನೀವು ಚಾಯ್ಸ್ ಒನ್ನ ಕೊಟ್ಟರೆ ಫೀಸ್ ಪೇಮೆಂಟ್ ನಾ ಮಾಡಿ ವಿದ್ಯಾರ್ಥಿಗಳು, ನಂತರ ನೀವು ಚಲನ್ ಆರ್ಡರ್ ನಾವು ಮಾಡ್ತಾರೆ, ಚಲನ್ ಜನರೇಟ್ ಆಗುತ್ತೆ, ಫೀಸ್ನ ಪೇ ಮಾಡ್ತೀರಾ. ನಂತರ ಅಡ್ಮಿಷನ್ ಆರ್ಡರ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ಜೊತೆ ನಿಮ್ಮ ಎಲ್ಲ ಮೂಲ ಡಾಕ್ಯುಮೆಂಟ್ಸ್, ನೀವೆಲ್ಲ ಸೀಟಿಗೆ ಏನಂತ ತಗೊಂಡೋಗಿ ತೆಗೆದುಕೊಂಡು ಒರಿಜಿನಲ್ ಡಾಕ್ಯುಮೆಂಟ್ ತೆಗೆದುಕೊಂಡೋಗಿ ಕಾಲೇಜಿಗೆ ಕೊಡಬೇಕಾಗುತ್ತೆ. ಆಗ ನೀವು ಅಡ್ಮಿಷನ್ ಆಗ್ತೀರಾ. ಇಟ್ಸ್ ಅ ಸಿಂಪಲ್ ಮ್ಯಾಟರ್. ಅದರ್ ದೆನ್ ಬೇರೆ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಗೆ ಹೋಗ್ತೀರಾ, ಸೆಕೆಂಡ್ ರೌಂಡ್ ಗೆ ಹೋಗ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಗ್ಯಾಪ್ ನೋಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಕೂಡ ನೀವು ಸೀಟ್ ನ ಹೋಲ್ಡ್ ಮಾಡಿದ್ರೆ, ಸೀಕ್ರೆಟ್ ಸೀಟ್ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಫೀಸ್ ನ ಕಟ್ಟಬೇಕಾಗುತ್ತೆ. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ತರ್ಡ್ ರೌಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೀಟ್ ನ ಬೇಡ ಅಂತ ಬಿಟ್ಬಿಡ್ತಾರೆ, ಗವರ್ಮೆಂಟ್ ಗೆ ಲಾಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಸೆಕೆಂಡ್ ರೌಂಡ್ ಗೆ ಹೋಗಿ ಹೋಲ್ಡ್ ಮಾಡಿದ್ರೆ ನೀವು ಕಾಲೇಜಸ್ ನ ಫೀಸ್ ನ ಆಗ್ಲೇ ಪೇ ಮಾಡಬೇಕಾಗುತ್ತೆ. ಗ್ಯಾಪ್ ನೋಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಅಲ್ಲಿ ಸೆಕೆಂಡ್ ಸೀಟ್ ಅಲಾಟ್ಮೆಂಟ್ ಆದಾಗ ನೀವೇನೋ ಸೀಟ್ ನ ಹೋಲ್ಡ್ ಮಾಡಿದ್ರೆ ಫೀಸ್ ನ ಕಟ್ಟಬೇಕಾಗುತ್ತೆ. ಇಲ್ಲ ನಮ್ಗೆ ಬೇಡ ಅಪ್ಪ ತರ್ಡ್ ರೌಂಡ್ಗೆ ಹೋಗ್ತೇವೆ, ರಿಸ್ಕ್ ತಗೊಂಡು ತರ್ಡ್ ರೌಂಡ್ಗೆ ಹೋಗಬೇಕಾಗುತ್ತೆ. ತರ್ಡ್ ರೌಂಡ್ ಅಲ್ಲಿ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ತರ್ಡ್ ರೌಂಡ್ ಅಲ್ಲಿ ನಿಮಗೆ ಕಾಲೇಜಸ್ ಆಡ್ ಮಾಡೋದಕ್ಕೆ ಪ್ರೊವಿಷನ್ ಇದೆ. ಹೊಸದಾಗಿ ನೀವು ಕಾಲೇಜಸ್ ಆಡ್ ಮಾಡ್ಕೋಬಹುದು. ಇಷ್ಟೆಲ್ಲ ಪ್ರೊಸೀಜರ್ ಕೂಡ ರೂಟೀನ್ ಗಳಿದಾವೆ. ಮೇನ್ ಆಗಿ ಚಾಯ್ಸ್ ಎಂಟ್ರಿ ಮಾಡಬೇಕು, ಸ್ಯಾಟಿಸ್ಫೈ ಆದ್ರೆ ಅಡ್ಮಿಷನ್ ಆಗ್ತೀರಾ, ಇನ್ನೊಂದ್ಲೆ ಹೋಲ್ಡ್ ಮಾಡಿ ಹೋಗ್ತೀರಾ ಅಥವಾ ಹೋಲ್ಡ್ ಮಾಡ್ದಲ್ಲೇ ಹೋಗ್ತೀರಾ, ಅಂದ್ಬಿಟ್ಟು ಸಿಟಿ ಕೌನ್ಸಿಲ್ ಇಂದಾನೆ ಎಕ್ಸಿಟ್ ಆಗ್ತೀರಾ. ಇಷ್ಟ ಪ್ರೊಸೀಜರ್ ನಿಮಗೆ ತಿರ್ಸು ಮುಗಿಸಿ ಹೋಗ್ತವೆ. ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ ಆಗ್ತಾ ಇದೆ ಅನ್ಕೋತೀನಿ. ಹೆಚ್ಚಿನ ಮಾಹಿತಿಯಾಗಿ ನಮ್ಮನ್ನ ಫಾಲೋ ಮಾಡಿ, ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.